ವಿಶ್ವಗುರು ಬಸವಣ್ಣನವರನ್ನು ಬಸವಾದಿ ಶರಣರನ್ನು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾದಂಥ ನಡೆದಾಡುವ ದೇವರಾದ ಪರಮಪೂಜ್ಯ ಲಿಂಗೈಕ್ಯ ಚನ್ನಬಸವಪಟ್ಟ ದೇವರನ್ನು ಸ್ಮರಿಸುತ್ತಾ ಇವತ್ತಿನ ಈ ಒಂದು ಮಾಧ್ಯಮಗೋಷ್ಠಿ ಈ ಮಾಧ್ಯಮಗೋಷ್ಠಿಯಲ್ಲಿ ಉಪಸ್ಥಿತರಿರುವಂಥ ಪರಮಪೂಜ್ಯ ಅನುಭವ ಮಂಟಪದ ಅಧ್ಯಕ್ಷರಾದ ನಮ್ಮೆಲ್ಲರ ನೆಚ್ಚಿನ ಗುರುಗಳಾದಂಥ ಪರಮಪೂಜ್ಯ ಬಸಲಿಂಗಪಟ್ಟ ದೇವರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿಗಳಾದ ಪರಮಪೂಜ್ಯ ಗುರುಬಸದೇವರಿಗೂ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ ಉಪಸ್ಥಿತರಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಈ ಮಾಧ್ಯಮ ಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಆತ್ಮೀಯ ಬಂಧುಗಳೇ, ತಮ್ಮೆಲ್ಲರಿಗೆ ತಿಳಿದಿರುವಂತೆ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಜನಮಾನಸದ ನಾಯಕರು, ಜನಸಮೂಹದ ನಾಯಕರು, ಸಾಮಾಜಿಕ ನ್ಯಾಯದ ಹರಿಕಾರರು, ಬಸವಣ್ಣನವರ ತತ್ವದ ಅನುಯಾಯಿಗಳು ಆದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯಜಿಯವರು ಇವತ್ತು ಏನು ಬಹುದಿನದ ಬೇಡಿಕೆ ಆಗಿತ್ತು, ವಿಶ್ವಗುರು ಬಸವಣ್ಣನವರನ್ನು ಈ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಬೇಕು ಅಂತೇಳಿ ಅವರು ಘೋಷಣೆಯನ್ನು ಮಾಡಿದ್ದಾರೆ. ಈ ಒಂದು ಐತಿಹಾಸಿಕವಾದಂಥ ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಪ್ರಮುಖವಾದಂಥ ಅತ್ಯಂತ ಅದರ ಶ್ರೇಯಸ್ಸು ಅಂತ ಹೇಳ್ಬೋದು. ಅದಕ್ಕೆ ನಮ್ಮೆಲ್ಲರ ಪರಮಪೂಜ್ಯ ಗುರುಗಳಾದಂಥ ಬಸವಲಿಂಗ ಪಟ್ಟದೇವರು. ಬಸವಲಿಂಗ ಪಟ್ಟದೇವರ ಸಾನ್ನಿಧ್ಯದಲ್ಲಿ ಸುಮಾರು ವರ್ಷದಿಂದ ಅನೇಕ ವಿವಿಧ ಲಿಂಗಾಯತ ವೀರಶೈವ ಮಠಾಧಿಪತಿಗಳು ಇವತ್ತು ಸತತವಾಗಿ ಬಂದಂತಹ ಸರ್ಕಾರಗಳಿಗೆ ಅವರು ಪ್ರಸ್ತಾವನೆಗಳನ್ನು ಸಲ್ಲಿಸಿದ್ರು. ಇವತ್ತೇನು ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಸಮಾಜದಲ್ಲಿ ಯಾವ ರೀತಿಯಲ್ಲಿ ಒಂದು ಭಯದ ವಾತಾವರಣ ಇದೆ, ಒಂದು ಆತಂಕದ ವಾತಾವರಣ ಇದೆ, ಜನ ದಾರಿ ತಪ್ತಾ ಇದ್ದಾರೆ, ಇವತ್ತೇನು ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಸಂಘರ್ಷ ನಡೀತಾ ಇದೆ, ದಿನೇ ದಿನೇ ಹಿಂಸೆ ವೈರತ್ವ ಜಾಸ್ತಿ ಆಗ್ತಾ ಇದೆ, ಜನರಲ್ಲಿ ಸಾಮರಸ್ಯ ಮೂಡಿಸಬೇಕು, ಸಹೋದರತ್ವ ಸಹಬಾಳ್ವೆ ಇರಬೇಕು ಅಂತೇಳಿದರೆ ಅದಕ್ಕೆ ಬಸವತತ್ವ ಅತ್ಯಂತ ಅವಶ್ಯಕತೆ ಇದೆ. ಹೀಗಾಗಿ ಹಿಂದಿನ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಸಮಾಜಕ್ಕಾಗಿ ಎಲ್ಲ ಸಮಾಜದಲ್ಲಿರುವಂಥ ಅನಿಷ್ಟಗಳ ವಿರುದ್ಧ ಹೋರಾಟವನ್ನು ಮಾಡಿದರು. ಅವರ ತತ್ವ ಹಿಂದೆ ಎಷ್ಟು ಪ್ರಸ್ತುತ ಇತ್ತು ಇವತ್ತಿಗೂ ಅಷ್ಟೇ ಪ್ರಸ್ತುತವಾಗಿದೆ. ಹೀಗಾಗಿ ಅವರ ತತ್ವದ ಪ್ರಚಾರ ಆಗಬೇಕು, ಪ್ರಸಾರ ಆಗಬೇಕು. ಅವರ ಸದಾಶಯದಂತೆ ಏನವರು ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ, ಕಂದಾಚಾರದ ವಿರುದ್ಧ ಹೋರಾಟ ಮಾಡ್ತಾರೆ, ಮೌಢ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ, ಅವ್ರದ್ದೇನು ಕನಸಿತ್ತಪ್ಪ ಅಂತೇಳಿದರೆ ಕಾಯಕ ಕೈಲಾಸ, ಕಾಯಕವೇ ಕೈಲಾಸ ಅಂತೇಳಿ ಹೇಳಿ ದಾಸೋಹ ಅಂದರೆ ಉತ್ಪಾದನೆ ಮಾಡುವಂಥದ್ದು, ಉತ್ಪಾದನೆ ಮಾಡಿದಂಥದ್ದು ಸಮವಾಗಿ ಸಮಾಜದಲ್ಲಿ ಹಂಚಿಕೆ ಮಾಡಬೇಕು ಅನ್ನುವಂಥದ್ದು, ಅದರ ಜೊತೆಯಲ್ಲಿ ವರ್ಗರಹಿತವಾದಂಥದ್ದು, ವರ್ಣರಹಿತವಾದಂಥ ಒಂದು ಸಮಾಜ ನಿರ್ಮಾಣ ಆಗಬೇಕು, ಸ್ತ್ರೀಯರಿಗೆ ಸಮಾನತೆ ಸಿಗಬೇಕು, ಶ್ರಮಕ್ಕೆ ಗೌರವ ಸಿಗಬೇಕು, ಜಾತಿರಹಿತ ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಅವರೆಲ್ಲರ ಕನಸಾಗಿತ್ತು. ಹೀಗಾಗಿ ಇವತ್ತು ಬರೀ ರಾಜ್ಯಕ್ಕಷ್ಟೇ ಇಲ್ಲ, ರಾಷ್ಟ್ರಕ್ಕಷ್ಟೇ ಇಲ್ಲ, ಇಡೀ ಜಗತ್ತಿಗೆ ಬಸವ ತತ್ವದ ಅವಶ್ಯಕತೆ ಇದೆ. ಪ್ರಥಮ ಹಂತದಲ್ಲಿ ಬಸವಣ್ಣನವರನ್ನು ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿ ಅವರ ತತ್ವಾದರ್ಶಗಳನ್ನು
ರಾಷ್ಟ್ರದಾದ್ಯಂತ ಜಗತ್ತಿನಾದ್ಯಂತ ಪ್ರಸಾರ ಮಾಡುವಂಥ ಒಂದು ಕೆಲಸ ಆಗಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಅನೇಕ ಪೂಜ್ಯರು ಇವತ್ತು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಯವರಿಗೆ ಹಿಂದೆ ಇದ್ದಂಥ ಸರ್ಕಾರಗಳಿಗೂ ಮನವಿ ಸಲ್ಲಿಸಿದ್ರು. ಇತ್ತಾದರೂ ಆಗಿರಲಿಲ್ಲ. ಈಗ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೆ ಒಗ್ಗಟ್ಟು, ಏಕೆಂದರೆ ಈ ಒಂದು ಕಾರ್ಯದಲ್ಲಿ ಇತ್ತೀಚೆಗೆ 2ನೇ ತಾರೀಕಿಗೆ ಭಾಲ್ಕಿಯಲ್ಲಿ ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣಕಟ್ಟೆಯವರ ಶತಮಾನೋತ್ಸವದ ಸಂದರ್ಭದಲ್ಲಿ ಪೂಜ್ಯ ಬಸವಲಿಂಗಪಟ್ಟದೇವರು ಒಂದು ಮನವಿಯನ್ನು ತಯಾರು ಮಾಡಿ ಅದರಲ್ಲಿ ಎಲ್ಲ ಮಠಾಧೀಶರು, ಗುರುಗಳು, ವಿರಕ್ತರು, ಜಗದ್ಗುರುಗಳು ಆದಿಯಾಗಿ ಅಲ್ಲಿ ಬಂದಂಥ ಎಲ್ಲ ಪೂಜ್ಯ ಮಠಾಧೀಶರ ಸಹಿಯನ್ನು ತೆಗೆದುಕೊಂಡು ಸಾಂಸ್ಕೃತಿಕ ನಾಯಕ ಘೋಷಣೆ ಆಗಬೇಕು ಅಂತೇಳಿ ಹೇಳಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದರು. ಅದರ ಪ್ರಕಾರ ಅದೇ ರೀತಿಯಲ್ಲಿ ಡಿಸೆಂಬರ್ 24ಕ್ಕೆ ಅಖಿಲ ಭಾರತ ವೀರಶಿವ ಲಿಂಗಾಯತ ಮಹಾಸಭೆಯ ಮಹಾಧಿವೇಶನದಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಂಡು ಮೊದಲನೇ ನಿರ್ಣಯನೇ ವಿಶ್ವಗುರು ಬಸವಣ್ಣನವರಿಗೆ ಅವರಿಗೆ ಸಾಂಸ್ಕೃತಿಕ ನಾಯಕ ಘೋಷಣೆ ಮಾಡಬೇಕು ಅಂತಾಗಿತ್ತು. ಹಾಗೆ 8ನೇ ಜನವರಿಗೆ ಪೂಜ್ಯ ಬಸವಲಿಂಗಪಟ್ಟದೇವರ ಸಾನ್ನಿಧ್ಯದಲ್ಲಿ ಅವರ ನೇತೃತ್ವದಲ್ಲಿ ಒಂದು ಲಿಂಗಾಯತ ಒಕ್ಕೂಟದ ಪೂಜ್ಯ ಎಲ್ಲ ಮಠಾಧೀಶರು ಅವರ ಜೊತೆಯಲ್ಲಿ ಪ್ರಗತಿಪರ ವಿಚಾರವುಳ್ಳಂಥ ಅನೇಕ ಜನ ಆ ನಿಯೋಗದಲ್ಲಿದ್ದರು. ಅರವಿಂದ್ ಜತ್ತಿಯವರಿದ್ದರು, ಗುರು ಚನ್ನಬಸಪ್ಪನವರು, ಸಿದ್ದರಾಮಯ್ಯನವರು, ಸೊ ಎಲ್ಲರೂ ಸೇರಿ ನಾನು MB ಪಾಟೀಲರಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತೆ ಕೃಷ್ಣಾದಲ್ಲಿ ಮನವಿ ಸಲ್ಲಿಸಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಯವರು ಅದಕ್ಕೆ ಒಗ್ಗಟ್ಟು ಅತಿ ಕಡಿಮೆ ಸಮಯದಲ್ಲಿ ಈ ವಿಷಯವನ್ನು ಸಂಪುಟಕ್ಕೆ ತಂದು ಸಂಪುಟದಲ್ಲಿ ಅವಿರೋಧವಾಗಿ ಎಲ್ಲರ ಒಮ್ಮತದ ಒಂದು ತೀರ್ಮಾನ ಆಗಿ ಇವತ್ತು ರಾಜ್ಯಕ್ಕೆ ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಅದಾದಮೇಲೆ ಪೂಜ್ಯ ಬಸವಲಿಂಗಪಟ್ಟದೇವರು ನಾವೆಲ್ಲ ಸೇರಿ ಚರ್ಚೆ ಮಾಡಿ ಇಂಥ ಒಂದು ಐತಿಹಾಸಿಕವಾದಂಥ ತೀರ್ಮಾನ ಮಾಡಿದಂಥ ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಬಸವ ಕಲ್ಯಾಣದಲ್ಲಿ ಬಸವಣ್ಣನವರ ಏನು ಕಾರ್ಯಕ್ಷೇತ್ರ ಇದೆ ಅಲ್ಲಿನೇ ಅವರಿಗೆ ಕರೆಸಿ ಸತ್ಕರಿಸಬೇಕು, ಅವರಿಗೆ ಅಭಿನಂದಿಸಬೇಕು ಅಂತೇಳಿ ತೀರ್ಮಾನ ಮಾಡಿ ಅವರಿಗೆ ಆಹ್ವಾನ ಮಾಡಿದ್ದಾಗ ಅವರು ಒಪ್ಪಿಕೊಂಡು 26ನೇ ತಾರೀಕಿಗೆ ಸಮಯ ಕೊಟ್ಟಿದ್ದರು. ಅನಿವಾರ್ಯ ಕಾರಣದಿಂದ ಅದನ್ನು ಮುಂದೂಡಿ 7ನೇ ತಾರೀಕಿಗೆ 7ನೇ ಮಾರ್ಚ್ಗೆ ಬಸವ ಕಲ್ಯಾಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅಭಿನಂದನಾ ಸಮಾರಂಭ ಜರುಗಲಿದೆ. ಈ ಕಾರ್ಯಕ್ರಮ ಬೆಳಗ್ಗೆ 11 ಗಂಟೆಗೆ ಥೇರ್ ಮೈದಾನದಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವ ಸಂಪುಟದ ಸದಸ್ಯರು, ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಅನೇಕ ಪ್ರತಿಷ್ಠಿತ ಗೌರವಾನ್ವಿತ ಪರಂಪೂಜ್ಯ ಮಠಾಧೀಶರು, ಗುರುವಿರಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ, ಸಾಹಿತಿಗಳು ಪಾಲ್ಗೊಳ್ಳಲಿದ್ದಾರೆ. ಇದು ಅತ್ಯಂತ ಮಹತ್ವದಾದಂಥ ಒಂದು ಕಾರ್ಯಕ್ರಮ ಇದೆ. ಸಮಾಜದಲ್ಲಿ ಯಾರು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಅಭಿನಂದಿಸುವಂಥದ್ದು ಮೊದಲಿನಿಂದ ಬಂದಂಥ ಒಂದು ಸಂಪ್ರದಾಯ. ಹೀಗಾಗಿ ನಾನು ನನ್ನ ಪರವಾಗಿ ಎಲ್ಲ ಬಸವಭಕ್ತರ ಪರವಾಗಿ ತಮ್ಮೆಲ್ಲರಿಗೆ ಈ ಜಿಲ್ಲೆಯ ಈ ಭಾಗದ ಕಲ್ಯಾಣ ಕರ್ನಾಟಕದ ರಾಜ್ಯದ ಎಲ್ಲ ಬಸವಭಕ್ತರಿಗೆ ವಿನಂತಿ ಮಾಡ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ತಾವೆಲ್ಲ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡುತ್ತೇನೆ. ಇದಕ್ಕೆ ಹೆಚ್ಚಿನ ಒಂದು ಪ್ರಚಾರ ಕೊಡಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇನೆ. ಏಕೆಂದರೆ ಇವತ್ತು ಇದೇ ಬಸವ ಕಲ್ಯಾಣದಲ್ಲಿ ನಮ್ಮ ಪೂಜ್ಯ ಚನ್ನಬಸಪ್ಪಣ್ಣದೇವರ ಸದಾಶಯ ಏನಿತ್ತು ನೂತನ ಅನುಭವ ಮಂಟಪ ಆಗಬೇಕು ಅಂತೇಳಿ ಆ ಅನುಭವ ಮಂಟಪದ ಕಾಮಗಾರಿ ವೇಗದ ಗತಿಯಲ್ಲಿ ನಡೀತಾ ಇದೆ. ಹೀಗಾಗಿ ಇನ್ನೂ ಹೆಚ್ಚಿನ
ಬರುವ 2025 ಅದರ ಉದ್ಘಾಟನೆಯೂ ಆಗಬೇಕಾಗಿದೆ. ಬಸವ ಕಲ್ಯಾಣ ರಾಷ್ಟ್ರೀಯ ಮಟ್ಟದಲ್ಲಿ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧಾರ್ಮಿಕ ಆಧ್ಯಾತ್ಮಿಕ ಒಂದು ಅಂತಾರಾಷ್ಟ್ರೀಯ ಪ್ರವಾಸಿ ಕೇಂದ್ರವಾಗಿ ಅಭಿವೃದ್ಧಿ ಪಥದತ್ತ ಸಾಗ್ತಾ ಇದೆ. ಇದಕ್ಕೆ ಇನ್ನೂ ಹೆಚ್ಚಿನ ಒಂದು ಒತ್ತು ಕೊಡಲಿಕ್ಕೆ ಬಸವ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಮುದಾಯದವರು, ಏಕೆಂದರೆ ಬಸವಣ್ಣ ಒಂದು ಸಮುದಾಯಕ್ಕೆ ಸೀಮಿತವಾದಂಥವರಲ್ಲ, ಎಲ್ಲ ಜಾತಿ ಎಲ್ಲ ಭಾಷೆ ಎಲ್ಲ ಧರ್ಮದ ಜನರನ್ನು ಒಪ್ಪಿಕೊಂಡು ಅವರೆಲ್ಲರ ಶ್ರೇಯೋಭಿವೃದ್ಧಿಗಾಗಿ ಅವರೆಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಡುವಂಥ ರೀತಿಯಲ್ಲಿ ಅವರು ಶ್ರಮ ಮಾಡಿದವರಾಗಿದ್ದಾರೆ. ಹೀಗಾಗಿ ಸಮಸ್ತ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತಲೇ ಹೇಳಿ ಕೋರುತ್ತೇನೆ.